ಕನ್ನಡದ ಕುತೂಹಲಕಾರಿ ಧಾರಾವಾಹಿಗಳಲ್ಲಿ ಲಕ್ಷ್ಮೀ ನಿವಾಸ ಕೂಡ ಒಂದು. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇಷ್ಟು ದಿನ ಭಾವನಾ ಕುತ್ತಿಗೆಗೆ ತಾಳಿ ಕಟ್ಟಿದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ರು ಮನೆ ಮಂದಿ. ಯಾರಿಗೂ ಕೂಡ ಇದುವರೆಗೂ ಉತ್ತರ ಸಿಕ್ಕಿರಲಿಲ್ಲ. ಕೆಲವೇ ಕೆಲವು ಮಂದಿಗಷ್ಟೇ ನಿಜ ಗೊತ್ತಿತ್ತು. ತಾಳಿ ಕಟ್ಟಿದ ಸಿದ್ದೇಗೌಡರಿಗೆ, ಹಾಗೇನೆ ಭಾವನಾ ಅವರ ಸಹೋದರ ವೆಂಕಿಗೆ ಈ ವಿಚಾರ ಗೊತ್ತಿತ್ತು. ಆದರೆ ಇನ್ಯಾರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇರಲಿಲ್ಲ. ವೀಕ್ಷಕರು ಕೂಡ ಕಾಯ್ತಾನೆ ಇದ್ರು ಭಾವನಾ ಅವರಿಗೆ ತಾಳಿ ಕಟ್ಟಿದ್ದು ಯಾರು ಅನ್ನೋ ವಿಚಾರ ಯಾವಾಗ ರಿವೀಲ್ ಆಗತ್ತೆ, ಯಾವಾಗ ಆ ಎಪಿಸೋಡ್ ಬರುತ್ತೆ ಅಂತ. ಕೊನೆಗೂ ಆ ಸನ್ನಿವೇಶ ಬಂದೇ ಬಿಟ್ಟಿದೆ. ಈಗಾಗಲೇ ವಾಹಿನಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೋಮೋವನ್ನು ಕೂಡ ರಿಲೀಸ್ ಮಾಡಿದೆ. ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಸಿದ್ದೇಗೌಡರು, ನನಗೆ ಈಗಾಗಲೇ ಮದುವೆ ಆಗಿದೆ, ನಾನು ಈ ಊರಿನ ಅಳಿಯ ಅನ್ನೋ ಮಾತನ್ನು ಹೇಳ್ತಾರೆ. ಎಲ್ಲರೂ ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ. ಯಾರು ಆ ಹುಡುಗಿ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೂಡ ಅವರೇ ಅಲ್ಲೇ ಕೊಡ್ತಾರೆ. ಆ ಕಾರ್ಯಕ್ರಮದಲ್ಲಿದ್ದಂತಹ ಭಾವನಾ ಅವರನ್ನು ವೇದಿಕೆಗೆ ಕರೆತಂದು ಸಿದ್ದೇಗೌಡರು, ಇವರಿಗೆ ನಾನು ತಾಳಿಯನ್ನು ಕಟ್ಟಿದ್ದು, ಇವರನ್ನೇ ನಾನು ಮದುವೆ ಆಗಿದ್ದು, ನನಗೆ ಆಲ್ರೆಡಿ ಮದುವೆ ಆಗಿದೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಸದ್ಯಕ್ಕೆ ಈ ಪ್ರೋಮೋವನ್ನು ನೋಡಿದ ವೀಕ್ಷಕರು ತುಂಬಾ ಖುಷಿಯಾಗಿದ್ದಾರೆ. ಕೊನೆಗೂ ಆ ದಿನ ಬಂದೇ ಬಿಡ್ತು ಅಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಅತ್ಯಂತ ಒಳ್ಳೆ ಎಪಿಸೋಡ್, ಈ ಎಪಿಸೋಡ್ಗಾಗಿ ನಾವು ಇಷ್ಟು ದಿನ ಕಾಯ್ತಾ ಇದ್ವಿ, ಇನ್ನಾದರೂ ಭಾವನಾಗೆ ಒಳ್ಳೇದಾಗಲಿ ಅಂತ ಒಂದಷ್ಟು ಜನ ಶುಭ ಹಾರೈಕೆ ಕಮೆಂಟ್ಗಳನ್ನು ಹಾಕಿದ್ದಾರೆ. ಸದ್ಯಕ್ಕೆ ಈ ಪ್ರೋಮೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇಷ್ಟು ದಿನ ಎಲ್ಲರೂ ಕೂಡ ಈ ಸನ್ನಿವೇಶ ಬರಲಿ ಅಂತ ಕಾಯ್ತಾ ಇದ್ರು. ಅಲ್ಲದೆ ಇಷ್ಟು ದಿನ ಈ ಒಂದು ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರಧಾರಿ ಶಿಲ್ಪಾ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಅನುಮಾನ ಕೂಡ ಇತ್ತು ವೀಕ್ಷಕರಿಗೆ. ಹಾಗಾದರೆ ಇನ್ನು ಮೇಲೆ ಈ ಧಾರಾವಾಹಿಯಲ್ಲಿ ಶಿಲ್ಪಾ ಇರಲ್ವಾ, ಯಾಕೆ ಇಷ್ಟು ದಿನ ಶಿಲ್ಪಾ ಅವರು ಕಾಣಿಸ್ಕೊಂಡಿಲ್ಲ, ಅವರ ಪಾತ್ರವನ್ನು ಯಾಕೆ ತೋರಿಸ್ತಾ ಇಲ್ಲ ಅಂತ ಆ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ. ಮತ್ತೆ ಲಕ್ಷ್ಮೀ ವಾಪಸ್ಸಾಗಿದ್ದಾರೆ ಮನೆಗೆ. ಹಾಗಾಗಿ ವೀಕ್ಷಕರಲ್ಲೊಂದು ಭಯ ಆಯಿತು, ಎಲ್ಲಾದರೂ ಪಾತ್ರದ ಬದಲಾವಣೆ ಮಾಡ್ತಾರಾ, ನಾವು ಈ ಪಾತ್ರಕ್ಕೆ ಒಗ್ಗಿ ಹೋಗಿದ್ವಿ, ಇನ್ನೆಲ್ಲಾದರೂ ಬೇರೆ ಯಾರಾದರೂ ಬಂದರೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾರ ಅನ್ನೋ ಅನುಮಾನ ಇತ್ತು. ಸೊ ಅದು ಕೂಡ ಕ್ಲಿಯರ್ ಆಗಿದೆ. ಈ ಪ್ರೋಮೋದಲ್ಲಿ ಲಕ್ಷ್ಮಿಯವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ವೀಕ್ಷಕರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಮತ್ತೊಂದು ಕಡೆ ಭಾವನಾ ಅವರಿಗೆ ತಾಳಿ ಕಟ್ಟಿದ್ದು ಸಿದ್ದೇಗೌಡರು ಅನ್ನೋ ವಿಚಾರವನ್ನು ಇದೀಗ ರಿವೀಲ್ ಮಾಡಿದ್ದಾರೆ. ಹಾಗಾಗಿ ಈ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರೋಮೋನೇ ಎಷ್ಟು ಚೆನ್ನಾಗಿದೆ, ಹಾಗಾಗಿ ಎಪಿಸೋಡ್ ಎಷ್ಟು ಚೆನ್ನಾಗಿರ್ಬೋದು ಅಂತ ವೀಕ್ಷಕರು ಕಾದು ಕೂತಿದ್ದಾರೆ. ಇವತ್ತು ಆ ಒಂದು ಎಪಿಸೋಡ್ ಪ್ರಸಾರವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಲಕ್ಷ್ಮೀ ನಿವಾಸ ವೀಕ್ಷಕರಲ್ಲಿ ಬಹಳ ಕುತೂಹಲ ಮನೆ ಮಾಡಿದೆ. ಈ ಸನ್ನಿವೇಶ ಹೇಗಿರುತ್ತೆ, ಈ ಸನ್ನಿವೇಶವನ್ನು ಕಣ್ತುಂಬ್ಕೋಬೇಕು ಅಂತ ವೀಕ್ಷಕರು ಕಾಯ್ತಾ ಇದ್ದಾರೆ.